ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ಅನಿ ಟೆಕ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ. ಸೊ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೋಸ್ಕರ ಒಂದು ವೆಬ್ಸೈಟ್ನ ತೊಗೊಂಬಂದಿದ್ದೀವಿ. ಈ ಒಂದು ವೆಬ್ಸೈಟ್ನಲ್ಲಿ ನೀವು ಸಿಂಪಲ್ಲಾಗಿ ವೆಬ್ಸೈಟ್ಗಳನ್ನ ಸರ್ಫ್ ಮಾಡೋದಿರ್ಬೋದು, ಅದೇ ರೀತಿಯಾಗಿ ಈ ರೀತಿಯಾಗಿರ್ತಕ್ಕಂಥ ಕೆಲವು ಆ್ಯಡ್ಸ್ ನೋಡೋಂಥ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿ ಅರ್ನಿಂಗ್ನ ಮಾಡ್ಬೋದು. ಆ್ಯಂಡ್ ಪೇಮೆಂಟ್ ವಿಡ್ರಾಲ್ ಕೂಡ ಮಾಡ್ಬೋದು ಡೈರೆಕ್ಟಾಗಿ ಫೋಸೆಟ್ ಪೇಗೆ, ಇಲ್ಲ ಅಂದರೆ ಯಾವುದೇ ರೀತಿಯಂಥ ಕಾಯಿನ್ ಬೇಸ್ ಇರ್ಬೋದು, ಕಾಯಿನ್ ಸ್ವಿಚ್ ಇರ್ಬೋದು, ಈ ರೀತಿಯಾಗಿರೋಂಥ ಡೈರೆಕ್ಟ್ ವ್ಯಾಲೆಟಿಗೆ ಕೂಡ ನೀವಿಲ್ಲಿಂದ ಪೇಮೆಂಟ್ನ ರಿಸೀವ್ ಮಾಡ್ಕೊಬೋದು. ಸೊ ಗೈಸ್, ಯಾವ ರೀತಿ ನೀವು ಕೆಲಸ ಮಾಡಬೇಕು, ಯಾವ ರೀತಿ ಪೇಮೆಂಟ್ನ ವಿಡ್ರಾಲ್ ಮಾಡಬೇಕು ಎಲ್ಲ ನಿಮಗೆ ತಿಳಿಸ್ಕೊಡ್ತೀವಿ. ಮಿನಿಮಮ್ ವಿಡ್ರಾಲ್ ಎಷ್ಟಿದೆ ಅದನ್ನು ಕೂಡ ತಿಳಿಸ್ಕೊಡ್ತೀವಿ. ಅದೇ ರೀತಿಯಾಗಿ ಈ ವಿಡಿಯೋದಲ್ಲಿ ನಿಮಗೆ ಇಲ್ಲಿಂದ ಪೇಮೆಂಟ್ ಪ್ರೂಫ್ನ ಕೂಡ ತೋರಿಸ್ಕೊಡ್ತೀವಿ. ಸೊ ಗೆಳೆಯರೆ, ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ನೀವು ಕೆಲಸ ಮಾಡಬೇಕು ಅದನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಹಾಂ, ಅದಕ್ಕಿಂತ ಮೊದಲದವರೆಗೂ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋದ ಕಡೆ ಕಾಣಿಸಲು ಇಡ್ತಲ್ಲ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿ ಬರುತ್ತೆ ನೋಟಿಫಿಕೇಶನ್ ಬೆಲ್ನ ಕೂಡ ಆನ್ ಮಾಡಿಟ್ಕೊಳ್ಳಿ. ಯಾಕಂದರೆ ನಮ್ಮ ಚಾನಲ್ನಲ್ಲಿ ನಿಮಗೆ ಆನ್ಲೈನ್ ಅರ್ನಿಂಗ್ ರಿಲೇಟೆಡ್ ಸ್ಪೆಷಲಿ ಕ್ರಿಪ್ಟೋ ಕರೆನ್ಸಿ ರಿಲೇಟೆಡ್ ವಿಡಿಯೋಗಳು ಸಿಗ್ತಾ ಇರುತ್ತೆ. ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಮಾಡ್ಕೊಳ್ಳಿ. ಯಾಕಂದರೆ ಯಾವುದೇ ಅಪ್ಡೇಟಸ್ ಇದ್ದರೂ ಕೂಡ ಟೆಲಿಗ್ರಾಮ್ ಚಾನಲ್ನಲ್ಲಿ ಫಸ್ಟಿಗೆ ಶೇರ್ ಮಾಡ್ತಾ ಇರ್ತೀವಿ. ಸೊ ಗೈಸ್, ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಸೊ ಗೈಸ್, ಅದೇ ರೀತಿಯಾಗಿ BRG ಬೋಟ್ ಪ್ರೂಫ್ನ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಶೇರ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಏನು BRG ಯಾವ ರೀತಿ ವಿಡ್ರಾಲ್ ಮಾಡಬೇಕು ಅದನ್ನು ಕೂಡ ನಿಮಗೆ ವಿಡಿಯೋನ ಮಾಡಿಕೊಟ್ಟಿದ್ದೀವಿ. ಸೊ ಗೆಳೆಯರು, ಅದೇ ರೀತಿಯಾಗಿ ಅದನ್ನು ಇಂಡಿಯನ್ ಕರೆನ್ಸಿಗೆ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅದನ್ನು ಕೂಡ ಆದಷ್ಟು ಬೇಗ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ವಿಲ್ ಅದೇನೇ ಇರಲಿ, ಇವತ್ತಿನ ವಿಡಿಯೋದ ಬಗ್ಗೆ ನೋಡೋಣ. ಇವತ್ತಿನ ಅಪ್ಲಿಕೇಶನ್, ಇವತ್ತಿನ ಒಂದು ಆ್ಯಪ್ ವೆಬ್ಸೈಟ್ ಯಾವುದಾದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಗೈಸ್, ಇವತ್ತಿನ ವೆಬ್ಸೈಟ್ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಪ್ರತಿ ಸಲನೂ ಕೊಡೋ ಥರ ಇದೆ ಈ ಸಲನೂ ನೋಡಿದ್ವಿ, ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀವಿ. ಲಿಂಕ್ನ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿ ನಿಮ್ಮ ಮುಂದೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿಂದ ನಿಮಗೆ ಕಾಣಿಸಿರ್ಬೋದು ಸೈನ್ ಅಪ್ ಅನ್ನೋ ಬಟನ್ ಇದೆ, ಇಲ್ಲಿ ಕಾಣಿಸಿರ್ಬೋದು ಸೈನ್ ಅಪ್ ಅನ್ನೋ ಬಟನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವೇನು ಮಾಡೋದು, ಇಲ್ಲಿಂದ ಅರ್ನಿಂಗ್ನ ಮಾಡ್ಬೋದು. ಇಲ್ಲಿ ಕಾಣಿಸ್ತಿರ್ಬೋದು ಅರ್ನ್ ಅಪ್ ಟು 200 ಸತೋಶಿ ಪರ್ ಕ್ಲಿಕ್. ಇಲ್ಲಿಂದ ವಿಡ್ರಾಲ್ಸ್ ಫ್ರಮ್ 0.00005 BTC, ಅಂದರೆ ಇಲ್ಲಿಂದ 5000 BTC ನೀವು ಇಲ್ಲಿಂದ ವಿಡ್ರಾಲ್ನ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೈನ್ಅಪ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿ ಅಂತ ನಿಮ್ಮ ಮುಂದೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿಂದ ನಿಮ್ಮ ಇಮೇಲ್ ಅಡ್ರೆಸ್, ಅದೇ ರೀತಿಯಾಗಿ ಇಲ್ಲಿಂದ ಬಿಟ್ಕಾಯಿನ್ ಅಡ್ರೆಸ್ನ ಕೊಡಿ. ಹಾಂ, ಬಿಟ್ಕಾಯಿನ್ ಅಡ್ರೆಸ್ ಫಾಸೆಟ್ ಪೇ ಅಡ್ರೆಸ್ನೇ ಹಾಕ್ಕೊಳ್ಳಿ. ಯಾಕಂದರೆ ನಿಮಗೆ ಇದು ಫಾಸೆಟ್ ಪೇಗೆ ವಿಡ್ರಾಲ್ ಕೊಡುತ್ತೆ, ಅದಕ್ಕೋಸ್ಕರ ನಿಮಗೆ ರೆಕಮೆಂಡ್ ಮಾಡ್ತೀವಿ ಫಾಸೆಟ್ ಪೇ ಅಕೌಂಟ್ ಏನು ಅಡ್ರೆಸ್ ಇದೆ ಅದನ್ನು ಹಾಕ್ಕೊಳ್ಳಿ. ಯಾಕಂದರೆ ಮಿನಿಮಮ್ ವಿಡ್ರಾಲ್ ಫಾಸೆಟ್ ಪೇಗೆ ಮಾತ್ರ ಇದೆ. ಅದಾದ ನಂತರ ಇಲ್ಲಿಂದ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ, ಐ ಆಮ್ ನಾಟ್ ಅ ರೋಬೋಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೈನ್ಅಪ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಿಮ್ಮ ಹತ್ರ ಹೇಳ್ಬೋದು ಇದು ಏನು ನಿಮ್ಮ ಏನು ಇಮೇಲ್ ಅಡ್ರೆಸ್ ಏನು ಮೆನ್ಷನ್ ಮಾಡಿ ಅಂತ. ಅದನ್ನು ಏನು ಮಾಡಿ, ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲಿ ಯಾವ ಜಿಮೇಲ್ನ ಕೊಟ್ಟಿರ್ತೀರ ಆ ಜಿಮೇಲ್ಗೆ ಒಂದು ಮೇಲ್ ಬಂದಿರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಏನು ಮಾಡಿ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಗೈಸ್, ಇವಾಗ ನಾವೇನು ಮಾಡೋಣ, ಇಲ್ಲಿಂದ ಲಾಗಿನ್ ಮಾಡೋಣ. ಆ್ಯಂಡ್ ದೆನ್ ನಿಮಗೆ ಇಲ್ಲಿಂದ ತಿಳಿಸ್ಕೊಡ್ತೀವಿ ನೀವು ಯಾವ ರೀತಿ ಇಲ್ಲಿಂದ ಏನು ಮಾಡಬೇಕು, ಅರ್ನಿಂಗ್ನ ಮಾಡಬೇಕು ಅನ್ನೋದನ್ನ. ಕ್ಯಾಪ್ಚಾ ಸೆಲೆಕ್ಟ್ ಮಾಡ್ತೀನಿ, ರೀಕ್ಯಾಪ್ಚಾ. ಸೊ ಇಲ್ಲಿಂದ ರೀಕ್ಯಾಪ್ಚಾ ಹೆಚ್ ಕ್ಯಾಪ್ಚಾ ಬಂತು. ಸೊ ಅನ್ನೋ ಪ್ರಾಬ್ಲಮ್, ಇಲ್ಲಿ ಹೆಚ್ ಕ್ಯಾಪ್ಚಾನೇ ಸೆಲೆಕ್ಟ್ ಮಾಡಿದ್ದೀವಿ. ಇವಾಗ ಇಲ್ಲಿಂದ ಬಸ್ ಇಲ್ಲಿಂದ ಕಾಣಿಸ್ತಿರ್ಬೋದು. ಈ ರೀತಿಯಾಗಿ ಇಲ್ಲಿಂದ ಚೆಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿಂದ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿಂದ ನೀವು ಕಾಣಿಸ್ತಿರ್ಬೋದು ಸೈನ್ ಇನ್ ಕಂಪ್ಲೀಟೆಡ್ ರಿಡೈರೆಕ್ಟೆಡ್ ಅಂತ ಬರ್ತಾ ಇದೆ. ಇಲ್ಲಿ ಕಾಣಿಸ್ತಿರೋದು ನಮ್ಮ ಬ್ಯಾಲೆನ್ಸ್, ಇಲ್ಲಿಂದ ಕಾಣಿಸ್ತಿರೋದು 0 ಇದೆ. ಫಸ್ಟಿಗೆ ನಿಮ್ಗೆ ಇಲ್ಲಿಂದ ಪೇಮೆಂಟ್ ಪ್ರೂಫ್ನ ತೋರಿಸ್ತೀವಿ, ಇಲ್ಲಿಂದ ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಣಿಸ್ತಿರ್ಬೋದು, ಇಲ್ಲಿಂದ ನಿಮಗೆ ಕಾಣಿಸಿರ್ಬೋದು 3046 ಸತೋಶಿ ಫೋಸೆಟ್ ಪೇಗೆ ನಾವು ವಿಡ್ರಾಲ್ ಮಾಡಿರೋ ಪೇಯ್ಡ್ ಕೂಡ ಆಗಿದೆ. ಸೊ ಫೋಸೆಟ್ ಪೇನಲ್ಲೂ ಕೂಡ ಇದ್ರ ಪೇಮೆಂಟ್ ಪ್ರೂಫ್ ನಿಮಗೆ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನೀವು ಯಾವ ರೀತಿ ಇಲ್ಲಿಂದ ಅರ್ನಿಂಗ್ ಮಾಡಬೇಕು ಅದನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಗೈಸ್, ಇಲ್ಲಿಂದ ನೀವು ವಿಡ್ರಾಲ್ ಅಡ್ರೆಸ್ನ ಕೂಡ ಚೇಂಜ್ ಮಾಡ್ಕೊಬೋದು. ಇಲ್ಲಿ ಕಾಣಿಸಿರ್ಬೋದು ನಿಮಗೆ ಏನಿದೆ, ಇಲ್ಲಿಂದ BTC ಅಡ್ರೆಸ್ ಇದೆ ನೋಡ್ಬೋದು. ನಾವು ಡೈರೆಕ್ಟ್ ವ್ಯಾಲೆಟ್ ಅಡ್ರೆಸ್ನ ಕೂಡ ಕೊಟ್ಟಿದ್ವಿ, ಫೋಸೆಟ್ ಪೇ ಅಡ್ರೆಸ್ನ ಕೂಡ ಕೊಟ್ಟಿದ್ದೀವಿ. ಇಲ್ಲಿಂದ ನಿಮ್ಗೆ ಫಸ್ಟಿಗೆ ಕೇಳ್ತಲ್ಲ ಅಲ್ಲಿ BTC ಅಡ್ರೆಸ್ ಡೈರೆಕ್ಟ್ ವ್ಯಾಲೆಟ್ ಅಡ್ರೆಸ್ ಕೂಡ ಹಾಕ್ಬೋದು. ಆ್ಯಂಡ್ ದೆನ್ ಇಲ್ಲಿಂದ ವಿಡ್ರಾಲ್ ಸೆಕ್ಷನಿಗೆ ಬಂದುಬಿಟ್ಟು ಇಲ್ಲಿಂದ ನೀವು ಏನು ಮಾಡ್ಬೋದು, ಚೇಂಜಸ್ನ ಕೂಡ ಮಾಡ್ಬೋದು. ಇಲ್ಲಾಂದ್ರೆ ಇಲ್ಲಿ ಕಾಣಿಸಿರ್ಬೋದು ನಿಮಗೊಂದು ಆಪ್ಷನ್ ಸಿಗುತ್ತೆ, ಇಲ್ಲಿಂದ ನಿಮ್ಮ ಸೆಕ್ಯೂರಿಟಿಲಿಂದ ಕಾಣಿಸ್ತಿರ್ಬೋದು ಚೇಂಜ್ ವ್ಯಾಲೆಟ್ ಅನ್ನೋ ಆಪ್ಷನ್ ಇದೆ, ಇಲ್ಲಿಂದ ಕ್ಲಿಕ್ ಮಾಡ್ಕೊಂಡು ನೀವು ಏನು ಚೇಂಜಸ್ ಕೂಡ ಮಾಡ್ಬೋದು. ಸೊ ಗೈಸ್, ಇಲ್ಲಿಂದ ಅರ್ನಿಂಗ್ ಮಾಡೋದು ಯಾವ ರೀತಿ, ಅರ್ನ್ ಮಾಡೋದಕ್ಕೆ ಇಲ್ಲಿ ಕಾಣಿಸ್ತಿರ್ಬೋದು ಅರ್ನ್ ಅನ್ನೋ ಒಂದು ಸೆಕ್ಷನ್ ಇದೆ, ಅಲ್ಲಿಂದ ನಿಮಗೆ ಸರ್ಫ್ ಆ್ಯಡ್ಸ್ ಅನ್ನೋ ಒಂದು ಸೆಕ್ಷನ್ ಕಾಣಿಸ್ತಾ ಇರ್ಬೋದು. ಇಲ್ಲಿ ಮೇಲೆ ಕ್ಲಿಕ್ ಮಾಡಿ ಅಂದರೆ ನಿಮ್ಮ ಮುಂದೆ ಈ ರೀತಿಯಾಗಿ ಬರುತ್ತೆ. ಒಂದೇ ಸಲ ಇಲ್ಲಿಂದ ನೀವು ಕ್ಯಾಪ್ಚಾನ ಫಿಲ್ ಮಾಡಬೇಕಾಗುತ್ತೆ, ಪದೇ ಪದೇ ಕ್ಯಾಪ್ಚಾ ಇಲ್ಲಿ ಹಾಕಬೇಕಾಗಿಲ್ಲ. ಇಲ್ಲಿ ಕಾಣಿಸ್ತಿರ್ಬೋದು ಕ್ಯಾಪ್ಚಾ ಆಯಿತು, ಇಲ್ಲಿಂದ ರಿಡೈರೆಕ್ಟ್ ಆಗುತ್ತೆ. ಇಲ್ಲಿ ಕಾಣಿಸ್ತಿರ್ಬೋದು ಇಲ್ಲಿ ಇವಾಗ ಮಾಡಬೇಕಾಗಿತ್ತು ನಾವು ಅದನ್ನು ಕೂಡ ತಿಳಿಸ್ಕೊಡ್ತೀವಿ. ಸೊ ಗೈಸ್, ಈ ರೀತಿಯಾಗಿ ಬಂದ ನಂತರ ಇಲ್ಲಿಂದ ನಿಮಗೆ ಓಪನ್ ಅನ್ನೋ ಬಟನ್ ಕಾಣಿಸ್ತದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ನಲ್ಲಿ ಏನಾಗುತ್ತೆ, ಒಂದು ಆ್ಯಡ್ ಓಪನ್ ಆಗುತ್ತೆ. ಅದನ್ನು ಇಲ್ಲಿಂದ ಬ್ಯಾಕ್ಗ್ರೌಂಡಲ್ಲಿ ಈ ರೀತಿಯಾಗಿ ಬಿಟ್ಬಿಟ್ಟು ಏನು ಮಾಡಿ, ಹಿಂದಿನ ಪೇಜಿಗೆ ಬನ್ನಿ. ಇಲ್ಲಿಂದ ಏನಾಗುತ್ತೆ, ಟೈಮರ್ ರನ್ ಆಗುತ್ತೆ. ಇಲ್ಲಿ ಕಾಣಿಸಿರ್ಬೋದು 30 ಸೆಕೆಂಡ್ ಟೈಮರ್. ಈ ಟೈಮರ್ ಕಂಪ್ಲೀಟ್ ಆಗೋವರೆಗೆ ಇಲ್ಲಿಂದ ಏನು ಮಾಡಿ, ವೆಯ್ಟ್ ಮಾಡಿ. ಮೇಲ್ಗಡೆ 0 ಸತೋಶಿ ಇದೆ, ಈ ಟೈಮರ್ ಕಂಪ್ಲೀಟ್ ಆಗಿದ ಕೂಡಲೇ ಏನಾಗುತ್ತೆ, ನಮ್ಮ 25 ಸತೋಶಿ ಏನಾಗುತ್ತೆ, ಇಲ್ಲಿಂದ ಆ್ಯಡ್ ಕೂಡ ಆಗುತ್ತೆ. ಅದನ್ನು ಕೂಡ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀವಿ. ಇಲ್ಲಿಂದ ಡೈಲಿ ನೀವು ಇಲ್ಲಿಂದ ಸರ್ಫ್ ಆ್ಯಡ್ಸಿಂದ 350-400 ಸತೋಶಿ
43 ಸೆಕೆಂಡ್ನ ಟೈಮರ್ ರನ್ ಆಗ್ತಾ ಇದೆ. ಈ 43 ಸೆಕೆಂಡ್ ವೇಟ್ ಮಾಡಿ, ಅದಾಗಿದ ನಂತರ ಏನಾಗುತ್ತೆ ಇಲ್ಲಿಂದ ನಿಮ್ಮ ಅರ್ನಿಂಗ್ ಏನಿದೆ ಇಲ್ಲಿ ಮೇಲ್ಗಡೆ ಎಷ್ಟು ಅಂತ ಕೊಟ್ಟಿರ್ತಾರೆ ಅದೇನಾಗುತ್ತೆ ಇಲ್ಲಿಂದ ಬ್ಯಾಲೆನ್ಸ್ಗೆ ಆ್ಯಡ್ ಆಗುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಇಲ್ಲಿಂದ ಸರ್ಫ್ಯಾಡ್ಸಿಂದ ಅರ್ನಿಂಗ್ನ ಮಾಡ್ಬೋದು. ಇದ್ರ ಟೈಮಿಂಗ್ ಕಂಪ್ಲೀಟ್ ಆಗಲಿ ಆಮೇಲೆ ಏನು ಮಾಡಬೇಕು, ಯಾವ ರೀತಿ ಅರ್ನಿಂಗ್ ಮಾಡಬೇಕು ಅದನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಇಲ್ಲಿಂದ ಕಾಣಿಸಿರ್ಬೋದು ನಮ್ಮ ಟೈಮರ್ ಕಂಪ್ಲೀಟ್ ಆಗಿದೆ. ನಾವು ಯು ವಿಲ್ ಬಿ ರಿಡೈರೆಕ್ಟೆಡ್ ಅಂತ ಬಂತು. ಇಲ್ಲಿಂದ ಮೇಲ್ಗಡೆ ನೋಡ್ಬೋದು 41 ಸತೋಷಿ ಅರ್ನಿಂಗ್ ಕೂಡ ಆಯಿತು. ಸೊ ಈ ರೀತಿಯಾಗಿ ನೀವು ಏನು ಮಾಡೋದು, ಆ್ಯಡ್ಸ್ನ ಸರ್ಫ್ ಮಾಡಿ ಅರ್ನಿಂಗ್ನ ಮಾಡ್ಬೋದು. ಹಾಗೆ ಕೆಲವು ಜನಕ್ಕೆ ಏನಾಗ್ತದೆ, ಟೆಲಿಗ್ರಾಮ್ ಬೋಟು ಟರ್ಮಾಕ್ಸ್ ಹ್ಯಾಕ್ ಏನಿತ್ತು ಅದ್ರ ಬಗ್ಗೆ ಕೆಲವರಿಗೆ ಪ್ರಾಬ್ಲಮ್ಸ್ ಬರ್ತಾ ಇದೆ, ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ, ಯಾವ ರೀತಿ ನೀವು ಅದನ್ನು ಸಾಲ್ವ್ ಮಾಡ್ಬೋದು, ಏನೇನು ಮಾಡ್ಬೋದು ಅನ್ನೋದು. ಅದೇ ರೀತಿಯಾಗಿ speedsatoshi.com ಟರ್ಮಾಕ್ಸ್ ಹ್ಯಾಕ್ ಕೂಡ ಏನು ಮಾಡ್ತಾ ಇಲ್ಲ, ವರ್ಕ್ ಮಾಡ್ತಾ ಇಲ್ಲ. ಯಾಕಂದರೆ ಯಾವುದೇ ಹ್ಯಾಕ್ ಟ್ರಿಕ್ ಇರ್ಬೋದು, ಅನ್ಲಿಮಿಟೆಡ್ ಟ್ರಿಕ್ ಇರ್ಬೋದು, ಅದೊಂದು ಲಿಮಿಟೆಡ್ ಟೈಮಿಗೆ ಮಾತ್ರ ಕೆಲಸ ಮಾಡುತ್ತೆ, ಪೂರ್ತಿ ಅಂದರೆ ಜೀವನ ಪೂರ್ತಿ ಕೆಲಸ ಮಾಡುತ್ತೆ ಅನ್ನೋದು ಸುಳ್ಳು. ಅದಕ್ಕೋಸ್ಕರ ಏನು ಮಾಡಿ, ವಿಡಿಯೋನ ಅಪ್ಲೋಡ್ ಮಾಡಿದ ಕೂಡಲೇ ಯಾವ ಟ್ರಿಕ್ಸ್ನ ತಿಳಿಸ್ಕೊಡ್ತೀವಿ ಅದನ್ನು ಏನು ಮಾಡಿ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ನೀವು ಲೇಟ್ ಮಾಡ್ಕೊಂಬಂದು ನೋಡಿದ್ರೆ ಏನಾಗಲ್ಲ, ಅದು ಕೆಲಸ ಮಾಡಲ್ಲ. ಸೊ ಸ್ಪೀಡ್ ಸತೋಷಿನಲ್ಲಿ ಯಾಕೆ ಕೆಲಸ ಮಾಡಲ್ಲ, ಅಲ್ಲಿ ಕ್ಯಾಪ್ಷನ್ ಕೊಟ್ಟಿರ್ತಾರೆ, ಅದಕ್ಕೋಸ್ಕರ ಅದು ಕೆಲಸ ಮಾಡ್ತಾ ಇಲ್ಲ. ಸೊ ವೆಲ್ ಇರ್ತಾ ನೀವು ಸರ್ಫ್ಯಾಡ್ಸಿಂದ ಅರ್ನಿಂಗ್ನ ಮಾಡ್ಬೋದು. ಇಲ್ಲಿಂದ ಆಕ್ಟಿವ್ ವಿಂಡೋ ಮೇಲೆ ಬಂದರೆ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಕೆಲವೊಂದು ಆ್ಯಡ್ಸ್ ಬರುತ್ತೆ, ಇದನ್ನು ಇಲ್ಲಿಂದ ಆಕ್ಟಿವ್ ವಿಂಡೋದಲ್ಲಿ ಈ ರೀತಿಯಾಗಿ ಇಲ್ಲಿ ಕಾಣಿಸ್ತಿರ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ನಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಇಲ್ಲಿ ಮಾಡ್ಬೇಕಾದ್ರೆ ಅಂದರೆ ಇಲ್ಲಿಂದ ನೀವು ಇದೇ ಪೇಜ್ನಲ್ಲಿ ಇರಬೇಕಾಗುತ್ತೆ, ಹಿಂದಿನ ಪೇಜ್ಗೆ ಹೋಗಬಾರ್ದು. ಇಲ್ಲಿ ಪೇಜ್ ಲೋಡ್ ಆಗೋವರೆಗೂ ಏನು ಮಾಡಿ ವೆಯ್ಟ್ ಮಾಡಿ. ಇಲ್ಲಿ ಕಾಣಿಸ್ತಿರ್ಬೋದು ಪೇಜ್ ಲೋಡ್ ಆಯಿತು, ಮೇಲ್ಗಡೆ ಕಾಣಿಸ್ತಿರ್ಬೋದು ಪೇಜ್ ಲೋಡಿಂಗ್ ಅಂತ ಬಂದಿದೆ. ಇಲ್ಲಿಂದ ಏನಾಗುತ್ತೆ, ಟೈಮರ್ ಬರುತ್ತೆ, ಟೈಮರ್ ಬರೋವರೆಗೂ ವೆಯ್ಟ್ ಮಾಡಿ. ಸೊ ಗೈಸ್, ಇಲ್ಲಿಂದ ಮೇಲ್ಗಡೆ ಕಾಣಿಸ್ತಿರ್ಬೋದು 8 ಸೆಕೆಂಡ್ 7 ಸೆಕೆಂಡ್ ಇರುತ್ತೆ, ಟೈಮರ್ ರನ್ ಆಗುತ್ತೆ. ಅದಾಗಿದ ನಂತರ ನಿಮ್ಮೊಂದೇ ಒಂದು ಸಣ್ಣ ಕ್ಯಾಪ್ಚರ್ ಬರುತ್ತೆ, ಆ ಕ್ಯಾಪ್ಚರ್ನ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಗೈಸ್, ಇದೊಂಥರ ಡಿಫ್ರೆಂಟ್ ಕ್ಯಾಪ್ಚರ್. ಇದರಲ್ಲಿ ನೀವಿಲ್ಲಿಂದ ಕಂಪ್ಲೀಟ್ ಮಾಡೋದಕ್ಕೆ ಸಿಂಪಲ್ ಆಗಿರೋ ಕೆಲಸ, ಇಲ್ಲಿಂದ ಇಲ್ಲಿ ಕಾಣಿಸಿರ್ಬೋದು ನಮ್ದು ಏನಾಯಿತು, ಜೂಮ್ ಮಾಡಿದ್ದಕ್ಕೆ ಏನಾಯಿತು, ಹೊರಟೋಯ್ತು, ಮತ್ತೆ ರಿಫ್ರೆಶ್ ಮಾಡ್ತೀವಿ, ಯಾವ ರೀತಿ ಮಾಡಬೇಕು ಅದನ್ನು ನಿಮಗೆ ತಿಳಿಸ್ಕೊಡಿ. ಸೊ ಗೈಸ್, ಇದು ಕ್ಯಾಪ್ಚರ್ ಯಾವ ರೀತಿ ಮಾಡಬೇಕು ಅಂದರೆ ಇಲ್ಲಿ ಎರಡು ಇಮೇಜ್ ಏನು ಒಂದೇ ಥರ ಕಾಣಿಸ್ತದೆ, ಅದರಲ್ಲಿ ಯಾವುದಾದ್ರೂ ಒಂದು ಇಮೇಜಿನ ಏನು ಮಾಡಿ ಕ್ಲಿಕ್ ಮಾಡಿ ನಿಮ್ಮ ಕ್ಯಾಪ್ಚರ್ ಏನಾಗುತ್ತೆ, ಇಲ್ಲಿಂದ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಕಾಣಿಸ್ತಿರ್ಬೋದು ಲೋಡಿಂಗ್ ಆಗ್ತಾ ಇದೆ, ಆ್ಯಂಡ್ ಇಲ್ಲಿಂದ ಕಾಣಿಸ್ತಿರ್ಬೋದು 7 ಸತೋಷಿ ಅರ್ನಿಂಗ್ ಕೂಡ ಆಗಿದೆ. ಸೊ ಗೈಸ್, ಎರಡು ಇಮೇಜ್ ಒಂದೇ ಥರ ಇರೋದೇನಿದೆ, ಅದರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ಏನಾಗುತ್ತೆ ನಿಮ್ಮ ಟಾಸ್ಕ್ಲಿಂದ ಫೇಲ್ ಆಗುತ್ತೆ, ಇಲ್ಲಿಂದ ರಿಫ್ರೆಶ್ ಮಾಡಿ ಕೂಡ ತೋರಿಸ್ತೀನಿ 48 ಸತೋಷಿ ಆಯಿತು. ಸೊ ಗೈಸ್, ಈ ರೀತಿಯಾಗಿ ನೀವು ಏನು ಮಾಡ್ಬೋದು ಅರ್ನಿಂಗ್ನ ಮಾಡ್ಬೋದು. ಇಲ್ಲಿಂದ ಆಟೋ ಸರ್ಫಿಂಗ್ ಬಂದರೆ ಆಟೋ ಸರ್ಫಿಂಗ್ನಲ್ಲಿ ಒಂದೊಂದು ಸಲ ಮಾತ್ರ ಇರುತ್ತೆ, ಇನ್ನು ಫೋಸೆಟ್ನಲ್ಲಿ ಬಂದರೆ ಫೋಸೆಟ್ನಲ್ಲಿ ನಿಮಗೆ ಇಲ್ಲಿಂದ ಏನು ಸಿಗುತ್ತೆ, ಇಲ್ಲಿಂದ ಒಂದು ಶಾರ್ಟನ್ ಲಿಂಕ್ನ ಏನು ಮಾಡೋದಕ್ಕೆ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದಾಗಿದ ನಂತರ ನಿಮಗೆ ಇಲ್ಲಿಂದ 5-10 ಸತೋಷಿ ಒಳಗೆ ಎಷ್ಟು ಬೇಕಾದರೂ ಸಿಗ್ಬೋದು. ಇನ್ನು ವಿಡ್ರಾಲ್ ಮಾಡೋದಕ್ಕೆ ಇಲ್ಲಿ ಕಾಣಿಸ್ತಿರ್ಬೋದು ವಿಡ್ರಾಲ್ ಆಪ್ಷನ್ ಇದೆ, ವಿಡ್ರಾಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿಂದ ಕೇಳ್ತೇನೆ ನಿಮಗೆ ಯಾವುದಕ್ಕೆ ವಿಡ್ರಾಲ್ ಬೇಕು, ಫೋಸೆಟ್ ಪೇ, ಎಕ್ಸ್ಪ್ರೆಸ್ ಕ್ರಿಪ್ಟೋ, BTC ಅಡ್ರೆಸ್, ಇಲ್ಲಿಂದ ಮೋಟು ಅಡ್ವರ್ಟೈಸಿಂಗ್ ಬ್ಯಾಲೆನ್ಸ್ ಅಂತ ಇದೆ. ಸೊ ಗೈಸ್, ಫೋಸೆಟ್ ಪೇ ವಿಡ್ರಾಲ್ ಮಾಡಬೇಕು ಅಂದರೆ ಫೋಸೆಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಹೇಳುತ್ತೆ ಇಲ್ಲಿಂದ ಮಿನಿಮಮ್ ವಿಡ್ರಾಲ್ ಎಷ್ಟಿದೆ. ಇಲ್ಲಿ ಕಾಣಿಸಿರ್ಬೋದು 3000 ಸತೋಷಿಗೆ ನೀವು ಇಲ್ಲಿಂದ ಮಿನಿಮಮ್ ವಿಡ್ರಾಲ್ನ ಏನು ಮಾಡ್ಬೋದು, ಫೋಸೆಟ್ ಪೇ ವ್ಯಾಲೆಟಿಗೆ ಮಾಡ್ಕೊಬೋದು. ಸೊ ಗೈಸ್, ಎದಕ್ಕೆ ಹೇಳ್ತೀವಿ ಫೋಸೆಟ್ ಪೇಗೆ ಯೂಸ್ ಮಾಡಿ, ಯಾಕಂದರೆ ನಿಮ್ಮಿಂದ ವಿಡ್ರಾಲ್ಗೆ ಬಂದಿಲ್ಲಿಂದ ನಿಮಗೆ ಡೈರೆಕ್ಟ್ ವ್ಯಾಲೆಟ್ ಕೂಡ ತೋರಿಸ್ಕೊಡ್ತೀವಿ. ಡೈರೆಕ್ಟ್ ವ್ಯಾಲೆಟಿಗೆ ಅಂದರೆ ಎಷ್ಟಿದೆ ಅನ್ನೋದು ಇಂದ 2 BTC ಅಡ್ರೆಸ್ ಅಂತ ಬಂದರೆ ಇಲ್ಲಿ ಕಾಣಿಸಿರ್ಬೋದು ಮಿನಿಮಮ್ ವಿಡ್ರಾಲಿಂದ 35,000 ಸತೋಷಿ ಇದೆ. ಅದಕ್ಕೋಸ್ಕರ ಫೋಸೆಟ್ ಪೇಗೆ ಏನು ಮಾಡಿ ವಿಡ್ರಾಲ್ನ ಮಾಡ್ಕೊಳ್ಳಿ, 3000 ಸತೋಷಿಗೆ ನಿಮ್ಮಿಂದ ವಿಡ್ರಾಲ್ನ ಮಾಡ್ಬೋದು. ಸೊ ಗೈಸ್, ಇವಾಗ ಬಂದು ಇವಾಗ ಫೋಸೆಟ್ ಪೇ ಕಡೆಗೆ ಇದ್ರ ಪೇಮೆಂಟ್ ಪ್ರೂಫ್ನ 3046 ಸತೋಷಿನ ನಿಮಗೆ ಏನು ಮಾಡ್ತೀವಿ ಫೋಸೆಟ್ ಪೇನಲ್ಲಿ ಕೂಡ ರಿಸೀವ್ ಆಗಿರೋದನ್ನ ತೋರಿಸ್ಕೊಡ್ತೀವಿ. ಹಾಗೆಲ್ಲಿಂದ ನಿಮಗೆ ಫಸ್ಟಿಗೆ ಹೇಳ್ತೀನಿ, ಇಲ್ಲಿ ಕಾಣಿಸಿರ್ಬೋದು ಯುವರ್ ವಿಡ್ರಾಲ್ ವಿಲ್ ಬಿ ಪ್ರೊಸೆಸ್ಡ್ ಇನ್ 3 business days ಫ್ರಮ್ ದ ಡೇಟ್ ಆಫ್ ರಿಕ್ವೆಸ್ಟ್. ಅಂದರೆ ಇವತ್ತು ನೀವು ವಿಡ್ರಾಲ್ ಮಾಡ್ತೀರಾ ಅಂದರೆ ವಿದಿನ್ 3 ಡೇಸ್ನಲ್ಲಿ ನಿಮ್ಮ ಪೇಮೆಂಟ್ ಏನಾಗುತ್ತೆ, ನಿಮಗೆ ಸಕ್ಸಸ್ಫುಲ್ ಆಗಿ ನಿಮ್ಮ ಫೋಸೆಟ್ ಪೇ ಅಕೌಂಟ್ನಲ್ಲಿ ರಿಸೀವ್ ಆಗುತ್ತೆ. ಫಸ್ಟಿಗೆ ಹೇಳ್ತೀನಿ, ಯಾಕಂದರೆ ಇನ್ಸ್ಟೆಂಟ್ ಪೇಮೆಂಟ್ ಇದು ಕೊಡ್ತಾ ಇಲ್ಲ ಅದಕ್ಕೋಸ್ಕರ. ಸೊ ಇವಾಗ ಬನ್ನಿ ಒಂದು ಫೋಸೆಟ್ ಪೇ ಕಡೆಗೆ, ಅಲ್ಲಿಂದ ನಿಮಗೆ ಇದ್ರ ಪೇಮೆಂಟ್ ಪ್ರೂಫ್ನ ತೋರಿಸ್ಕೊಡ್ತೀವಿ. ಸೊ ಗೈಸ್, ಇಲ್ಲಿಂದ ಕಾಣಿಸ್ತಿರ್ಬೋದು ನಮ್ಮ ಫೋಸೆಟ್ ಪೇ ಏನಾಗ್ತಾಯಿದೆ, ಓಪನ್ ಆಗ್ತಾಯಿದೆ. ವೆಯ್ಟ್ ಮಾಡೋಣ, ಸ್ವಲ್ಪ ಓಪನ್ ಆಗೋವರೆಗೂ ಇಲ್ಲಿ ಕಾಣಿಸ್ತಿರ್ಬೋದು. ಆ್ಯಂಡ್ ಇಲ್ಲಿಂದ ಕಾಣಿಸ್ತಿರ್ಬೋದು ನಿಮಗೆ ಮೇಲ್ಗಡೆ 3214 ಸತೋಷಿ ಇದೆ. ಆ್ಯಂಡ್ ಇಲ್ಲಿಂದ ನಿಮಗೆ ಕೆಳಗೆ ಬಂದರೆ ಇಲ್ಲಿ ಕಾಣಿಸ್ತಿರ್ಬೋದು 3046 adBtc ಕಡೆಯಿಂದ ಬಂದಿರೋದು. ಅದೇ ರೀತಿಯಾಗಿ ಇಲ್ಲಿಂದ ಕಾಣಿಸ್ತಿರ್ಬೋದು 11 ತಾರೀಕು ಅಂದರೆ ನಿನ್ನೆ ದಿನ ನಮಗೆ ಪೇಮೆಂಟ್ ರಿಸೀವ್ ಆಗಿರೋವಂಥದ್ದು. ಸೊ ಗೈಸ್, ಈ ರೀತಿಯಾಗಿ ನೀವೇನು ಮಾಡೋದು, ಇಲ್ಲಿಂದ ಅರ್ನಿಂಗ್ನ ಮಾಡಿ ವಿಡ್ರಾಲ್ನ ಕೂಡ ಮಾಡ್ಬೋದು. ಪೇಮೆಂಟ್ ಪ್ರೂಫ್ನ ಕೂಡ ತಿಳಿಸ್ಕೊಡ್ತೀವಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಅಲ್ಲಿಂದ ನೀವು ಜಾಯಿನ್ ಮಾಡ್ಕೊಳ್ಳಿ. 3000 ಸತೋಷಿ ಮಾಡೋದಕ್ಕೆ ಅಷ್ಟೇನು ಕೆಲಸ ಮಾಡಬೇಕಲ್ಲ, 5-10 ದಿನ ಕೆಲಸ ಮಾಡಿದ್ರು ಕೂಡ ನಿಮ್ಗೆ 3-4 4000 ಸತೋಷಿ ಏನಾಗುತ್ತೆ ನಿಮಗೆ ಅರ್ನಿಂಗ್ ಆಗುತ್ತೆ. ಯಾಕಂದರೆ ಸರ್ಫ್ ಆ್ಯಡ್ಸ್ನಲ್ಲಿ ನಿಮಗೆ ಡೈಲಿಯಿಂದ 350-400 ಸತೋಷಿ ಅರ್ನಿಂಗ್ ಆಗುತ್ತೆ. 10 ದಿನ ಕೆಲಸ ಮಾಡಿದ್ರೆ ನಿಮಗಿಲ್ಲಿಂದ 4000 ಸತೋಷಿ ಈಸಿಯಾಗಿ ಅರ್ನಿಂಗ್ ಆಗುತ್ತೆ. ಸೊ ಗೈಸ್, ಈ ರೀತಿ ಏನ್ಬೋದು ನೀವಿಲ್ಲಿಂದ ಅರ್ನಿಂಗ್ ಮಾಡಿ ವಿಡ್ರಾಲ್ನ ಕೂಡ ಮಾಡ್ಬೋದು. ಅದೇ ರೀತಿಯಾಗಿ ಟರ್ಮಕ್ಸ್ ರಿಲೇಟೆಡ್ ವಿಡಿಯೋ ಏನಾಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ, ಅದ್ರ ಪ್ರಾಬ್ಲಮ್ನ ಯಾವ ರೀತಿ ನೀವು ಸಾಲ್ವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ. ಸೊ ಗೈಸ್, ಈ ವಿಡಿಯೋದಲ್ಲಿ ಇಷ್ಟೇ, ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು. ಟೇಕ್ ಕೇರ್, ಬೈ.